ಹಲೋ ಫುಡ್ ಲವರ್ಸ್, ಬೇಯಿಸಿದ ಮೊಟ್ಟೆಯಿಂದ ಅತ್ಯಂತ ರುಚಿಕರವಾಗಿ ಹಾಗೂ ತುಂಬ ಈಸಿ ಮೆಥಡಲ್ಲಿ ಮೊಟ್ಟೆ ಕರಿನ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ನಿಮಗೂ ಇದೇ ಥರ ಒಳ್ಳೆ ರೆಸಿಪಿ ಬೇಕು ಅಂದರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಟ್ರೈ ಮಾಡಿ. ವೀಕ್ಷಕರು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮತ್ತಷ್ಟು ಹೊಸ ವೀಡಿಯೋಸ್ ಮಾಡಲಿಕ್ಕೆ ತುಂಬ ಸಪೋರ್ಟ್ ಸಿಗುತ್ತೆ. ನಾನು ನಿಮ್ಮ ಲಕ್ಷ್ಮಿ, ವೆಲ್ಕಮ್ ಟು ಲಕ್ಷ್ಮಿ ರೆಸಿಪೀಸ್. ನೋಡಿ ವೀಕ್ಷಕರನಲ್ಲಿ 5 ಮೊಟ್ಟೆನ ಬೇಯಿಸಿ ತೊಗೊಂಡಿದ್ದೀನಿ. ಈ ರೀತಿ ಸಿಪ್ಪೆ ತೆಗೆದು ಮೇಲಿಂದು 2 ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ. 2 ಟೊಮೊಟೊನ ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ತೊಗೊಳ್ಳಿ. 2 ಬಿರಿಯಾನಿ ಎಲೆ, 2 ಏಲಕ್ಕಿ ಚಿಕ್ಕ ಸೈಜ್ನಲ್ಲಿ 3 ಚಕ್ಕೆ, 4 ಲವಂಗ, 4-5 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 3/4 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಅರಶಿನ ಪುಡಿ, 1/4 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ತೊಗೊಂಡಿದ್ದೀನಿ, ನಾನು ಇದು ಆಪ್ಷನಲ್ಲು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ತಯಾರಿ ವಿಧಾನ ನೋಡೋಣ. ಮೊದಲು ಸ್ಟೌವ್ ಆನ್ ಮಾಡಿ ಬಾಣಲಿ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಉಪ್ಪು, ಖಾರದ ಪುಡಿ, ಅರಶಿನ ಪುಡಿ ಮೂರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ 1-30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ನಂತರ ನಾವು ಬೇಯಿಸಿಟ್ಟಂತಹ ಮೊಟ್ಟೆನ ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಎಲ್ಲವನ್ನು ಇದೇ ರೀತಿ ಮಾಡಿಕೊಂಡು ಎಲ್ಲವನ್ನು ಹಾಕ್ಕೊಂಬಿಡಿ. ನೋಡಿ ಈ ರೀತಿ ಹಾಕ್ಕೊಂಡು ಕಲಿಸ್ಕೊಳ್ತಾ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಆದಮೇಲೆ ಇದು ಮೇಲಿನ ಸ್ಕಿನ್ ಗಟ್ಟಿಯಾಗಿ ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ. ಅವಾಗ ಇದನ್ನೆಲ್ಲ ತೆಗೆದಾಕ್ಕೊಂಬಿಡಿ. ನೋಡಿ ಈ ರೀತಿಯಾಗಿ ಫ್ರೈ ಆಗಬೇಕು ನಿಮಗೆ. ಅವನ ಪಕ್ಕಕ್ಕಿಟ್ಟು ಇವಾಗ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಬಿರಿಯಾನಿ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಇವೆಲ್ಲವನ್ನು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಇದು ಬೇಗನೆ ಫ್ರೈ ಆಗಿಬಿಡುತ್ತೆ. ನಂತರ ಇದಕ್ಕೆ ನಾವು ಮೊದಲೇ ಕಟ್ ಮಾಡಿಟ್ಟಂತಹ ಈರುಳ್ಳಿ, ಮೆಣಸಿನ್ಕಾಯಿನ ಸೇರಿಸಿ ಎಲ್ಲವನ್ನು ಕಲಿಸ್ಕೊಳ್ತಾ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ನೋಡಿ ಇನ್ನೇನು ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಇಷ್ಟಾದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು. ಇದನ್ನೆಲ್ಲ ನೀವು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಟೊಮೊಟೊ ಪ್ಯೂರಿನ ಸೇರಿಸಿ ಇದು ಪೂರ್ತಿಯಾಗಿ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಟೊಮೊಟೊ ಪ್ಯೂರಿ ಬದಲು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ. ನೋಡಿ ಇನ್ನೇನು ಎಣ್ಣೆ ಬಿಡ್ತಾ ಬಂದಿದೆ ಟೊಮೊಟೊ. ಇವಾಗ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಅರಶಿನ ಪುಡಿ ಇವೆಲ್ಲವನ್ನು ಹಾಕಿ ಮತ್ತೆ ಕಲಿಸ್ಕೊಳ್ತಾ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ, ನೀವು ಖಂಡಿತ ಟ್ರೈ ಮಾಡಲೇಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಇದನ್ನ ಉಪ್ಪೆಲ್ಲ ನೀಟಾಗಿ ಅಂಟೋ ಥರ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ. ನಂತರ ನಾನಿಲ್ಲಿ 1 ಕಪ್ ನೀರು ತೊಗೊಂಡಿದ್ದೀನಿ. ಇದು ಸುಮಾರು 250 ml ಇರುತ್ತೆ. ನೋಡಿ ಗ್ರೇವಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ, ನಿಮ್ಮ ಅನುಗುಣವಾಗಿ ತೊಗೊಳ್ಳಿ. ಇದನ್ನು 1-2 ನಿಮಿಷ ಕುದಿಸ್ಕೊಂಡು ನಂತರ ಇದಕ್ಕೆ ಮೊಟ್ಟೆ ಹಾಕ್ಕೊಂಬಿಡಿ. ಮೊಟ್ಟೆ ಹಾಕಿದ್ಮೇಲೆ ಕಲಿಸ್ಕೊಂಡು ಒಂದ್ಸಲ ಇದಕ್ಕೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸಿ 1-2 ನಿಮಿಷ ಕುದಿಸ್ಕೊಳ್ಳಿ ಸಾಕು ಕಲಿಸ್ಕೊಳ್ತಾ. ಇಷ್ಟೇ ವೀಕ್ಷಕರೇ, 1-2 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ. ನಿಮಗೆ ತುಂಬ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಕರಿ ರೆಡಿಯಾಗಿಬಿಡುತ್ತೆ. ನೋಡಿದ್ರೇ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆಯಲ್ವಾ, ಟೇಸ್ಟ್ ಇನ್ನೂ ಭರ್ಜರಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.